हेलो फ्रेंड्स, वेलकम बैक टू माय चैनल। हेगिदीरा एल्लरू एल्लरू चेन्नागिदीरा अंत अंदुकोंडिदीनि। मत्ते फ्रेंड्स, इवत्तु स्वल्प डिफरेंट आगि व्लॉग स्टार्ट माड्ता इदीनि। नीवु इल्लि फ्रंट अल्लि नोड्तिदीरा अल्वा, सो स्टार्टिंग इंद नीवु नोड्कोंडु बंद्रे वाट्सएप मेसेजेस इदु ಇಲ್ಲಿ ಒಂದು ಗಿಫ್ಟ್ ಕೂಡ ಕಾಣಿಸ್ತಿದೆ ಅಲ್ವಾ ನಿಮಗೆ। ಸೊ ಇದು ನಾನು ಈ ಕಂಪ್ನಿಗೆ ಸೇರಿದಾಗಿಂದ ತಗೊಳ್ತಿರೋ ಸೆಕೆಂಡ್ ಗಿಫ್ಟ್ ಇದು। ಇದಕ್ಕೆ ಮುಂಚೆನೂ ನಾನು ಶೇರ್ ಮಾಡಿದ್ದೀನಿ, ಆವಾಗಲೂ ಅಷ್ಟೇ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಸಿಕ್ಕಿತ್ತಲ್ಲ, ಆ ಟೈಮಲ್ಲೂ ನಾನು ಶೇರ್ ಮಾಡಿದ್ದೆ। ಸೊ ಆಲ್ಮೋಸ್ಟ್ ಅದು ಒಂದು 10 ಮಂತ್ಸ್ ಹಿಂದೆ ಇರಬೇಕು, ಅದಾದಮೇಲೆ ಇದು ನನಗೆ ಸೆಕೆಂಡ್ ಗಿಫ್ಟ್ ನಾನು ರಿಸೀವ್ ಮಾಡ್ತಾ ಇರೋದು। ನೀವು ನೋಡ್ತಾ ಇರ್ಬೋದು, ವೆಲ್ಕಮ್ ಟು ಯು ಸೌಮ್ಯ, ಟುಡೇಸ್ ICRE ಚಾಂಪಿಯನ್ ಅಂತ ಇದೆ। ಸೊ ರೀಸೆಂಟಾಗಿ ಇನ್ನೊಂದು ಗಿಫ್ಟ್ ಕೂಡ ನಾನು ರಿಸೀವ್ ಮಾಡಿದೆ। ಸೊ ತುಂಬಾ ಖುಷಿ ಆಗ್ತಿತ್ತು, ಅಟ್ಲೀಸ್ಟ್ ನಾವು ಮಾಡೋ ಕೆಲಸಕ್ಕೆ ಏನಾದರೂ ಒಂದು ಅಪ್ರಿಸಿಯೇಷನ್ ಸಿಕ್ಕಿದ್ರೆ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇರೋದಿಲ್ಲ ಅಂತ ನನ್ನ ಅಭಿಪ್ರಾಯ। ಫ್ರೆಂಡ್ಸ್, ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ। ಫ್ರೆಂಡ್ಸ್, ನೀವು ಈ ಪಿಕ್ಚರ್ ನೋಡ್ತಿರ್ಬೋದು, ನಾನು ಗಿಫ್ಟ್ ರಿಸೀವ್ ಮಾಡ್ತಾ ಇದ್ದೀನಿ। ಸೊ ಬೆಸ್ಟ್ ಪರ್ಫಾರ್ಮರ್ ಕೇರ್ ಪ್ರಮ್ ಬ್ರ್ಯಾಂಚ್ ICRE ಮಿಸ್ಸಸ್ ಸೌಮ್ಯ ಅಂತ ಇದೆ। ಸೊ ತುಂಬಾ ಖುಷಿ ಆಯಿತು ನನಗಂತೂ ಈ ಗಿಫ್ಟ್ ರಿಸೀವ್ ಮಾಡಿದ್ದು। ಏನು ಅಂತಂದರೆ, ನಾವು ಮಾಡೋ ಕೆಲಸಕ್ಕೆ ಅಪ್ರಿಸಿಯೇಷನ್ ಸಿಕ್ಕಿದಾಗ ಅದರಲ್ಲಿ ಸಿಗೋವಂಥ ಖುಷಿ ಯಾವುದರಲ್ಲೂ ಇರೋದಿಲ್ಲ। ಮೇ ಬಿ ಇದು ಕ್ಯಾಶ್ ಪ್ರೈಸೇ ಬೇಕು ಅಂತ ಏನಿಲ್ಲ, ನಾವು ಕಷ್ಟಪಡೋದಕ್ಕೆ ಏನಾದರೂ ಒಂದು ಚಿಕ್ಕ ಬಹುಮಾನ ಸಿಕ್ಕಿದ್ರೂ ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ। ಸೊ ಫ್ರೆಂಡ್ಸ್, ಅದೇ ಖುಷಿಯಲ್ಲಿ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ। ಇದು ನೀವು ನೋಡ್ತಿರೋದು ಇವತ್ತು ಸಂಡೇ ವ್ಲಾಗು, ಅಂದರೆ ರೀಸೆಂಟಾಗಿ 7th ಸಂಡೇ ಇತ್ತಲ್ಲ, ಆವತ್ತಿಂದು ನಾನು ವಿಡಿಯೋ ಸ್ವಲ್ಪ ಶೂಟ್ ಮಾಡಿದೆ, ಅವತ್ತೇನೆಲ್ಲ ಮಾಡಿದೆ ಅಂತ। ಸೊ ವ್ಲಾಗ್ನ ಪೂರ್ತಿ ಎಂಡ್ವರೆಗೂ ನೋಡಿ, ಮತ್ತು ನನ್ನ ವ್ಲಾಗ್ ಎಲ್ಲರೂ ತುಂಬ ಇಷ್ಟಪಡ್ತಿದ್ದೀರಾ, ಇದೇ ರೀತಿ ಸಪೋರ್ಟ್ ಮಾಡ್ತೀರಿ, ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ। ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಸಂಡೇ ಮಾರ್ನಿಂಗ್, ಇದು ಸಂಡೇ ಮಾರ್ನಿಂಗ್ ನೋಡಿ, ಆಕಾಶ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಸನ್ರೈಸ್ ಇದು। ಯಾವಾಗಲೂ ಮಾಮೂಲಾಗಿ ಸನ್ರೈಸ್ ತುಂಬ ಡಿಫ್ರೆಂಟಾಗಿರ್ತಿತ್ತಲ್ಲ ಸನ್ ರೈಸ್ ಎಲ್ಲನೂ, ಸೊ ಈ ರೀತಿ ಸನ್ರೈಸ್ ತುಂಬ ಚೆನ್ನಾಗಿ ಕಾಣ್ತಿದೆ ಮೋಡಗಳ ಮಧ್ಯೆ। ಬೆಳಗ್ಗೆ ಅಂತೂ ತುಂಬಾ ಕಾಮ್ ಆಗಿತ್ತು, ತುಂಬ ಚೆನ್ನಾಗಿತ್ತು ವೆದರು, ನೋಡ್ತಿದ್ದೀರಲ್ಲ। ಸೊ ಈ ಸಂಡೇ ಅಂತೂ ಚೆನ್ನಾಗಿ ಕಳೀತು, ಬಟ್ ಒಂದು ಬೇಸರ ಏನಾಗಿತ್ತು ಅಂತಂದರೆ ಎಲ್ಲರಿಗೂ ಗೊತ್ತಿರ್ಬೋದು, ಚಿರಂಜೀವಿ ಸರ್ಜಾ ಅವರು ಹೋಗಿದ್ದು ನಮಗೆ ಯಾರಿಗೂ ಗೊತ್ತಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅದಂತೂ। ಏನಂದರೆ ನಾವು ಮಾರ್ನಿಂಗಿಂದ ನಾವು ಹಾಗೆ ಸ್ಟಾರ್ಟ್ ಮಾಡಿಕೊಂಡೇ ಬಂದ್ವಿ, ಬಟ್ ಈವ್ನಿಂಗ್ ಆಗ್ತಾ ಆ ರೀತಿ ಆಯಿತು, ತುಂಬಾ ಬೇಜಾರಾಯಿತು। ಬಟ್ ಮತ್ತು ಮಾರ್ನಿಂಗಲ್ಲಿ ನಾನು ಹಸ್ಬೆಂಡ್ ಹೋಗಿ ತರಕಾರಿಯನ್ನು ಸಹ ತೊಗೊಂಡು ಬಂದ್ವಿ ಅಂಗಡಿಯಲ್ಲಿ, ತರಕಾರಿ ಅಂಗಡಿಗೆ ಹೋಗಿ ಇದು ನನಗೆ ಏನಿಲ್ಲಂದರೆ 2 ವೀಕ್ಸ್ ಬರುತ್ತೆ ನನಗೆ ತರಕಾರಿ, ಸೊ 2 ವೀಕ್ಸ್ ಏನೇನು ಬೇಕು ಎಲ್ಲ ಅಟ್ ಎ ಟೈಮ್ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ। ಇದರಲ್ಲಿ ಕೊತ್ತಂಬರಿ ಸೊಪ್ಪು, ಶುಂಠಿ, ಕ್ಯಾಪ್ಸಿಕಮ್, ಕ್ಯಾರೆಟು, ಬದನೆಕಾಯಿ, ಬೀನ್ಸು, ಇನ್ನು ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊ, ಸೌತೆಕಾಯಿ, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ಇವೆಲ್ಲ ಏನೇನು ಬೇಕೋ ಒಂದು 2 ವಾರಕ್ಕಾಗಷ್ಟು ಒಟ್ಟಿಗೆ ತಂದಿಟ್ಕೊಂಡಿದ್ದೀವಿ. ಒಂದು ಖುಷಿ ವಿಷಯ ಏನಂದರೆ ತರಕಾರಿ ರೇಟ್ ಎಲ್ಲ ಸ್ವಲ್ಪ ಕಡಿಮೆ ಇದೆ ಈಗ, ಮುಂಚಿನ ಥರ ಜಾಸ್ತಿ ಏನಿಲ್ಲ. ಈ ಲಾಕ್ಡೌನ್ ಟೈಮಲ್ಲಿ ಈ ಕಷ್ಟದ ಪರಿಸ್ಥಿತಿಯಲ್ಲಿ ಇಷ್ಟು ಕಡಿಮೆ ಸಿಗ್ತಿರೋದು ತುಂಬಾ ಖುಷಿ ಆಗ್ತಿದೆ, ಅದಕ್ಕೆ ಸ್ವಲ್ಪ ಎಲ್ಲ ತಂದಿಟ್ಕೊಂಡಿದ್ದೀವಿ ಈಗಲೇ. ಇವಾಗ ಇದನ್ನೆಲ್ಲ ಮತ್ತು ಇದನ್ನೆಲ್ಲ ಮುಚ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಹೀಗೆ ಇಲ್ಲೇ ಬಿಟ್ಟುಬಿಟ್ಟು ಆಮೇಲೆ ಇದನ್ನೆಲ್ಲ ವಾಶ್ ಮಾಡಿ ಸ್ಯಾನಿಟೈಸ್ ಮಾಡಿ ಎತ್ತಿಡ್ತೀನಿ ಫ್ರಿಡ್ಜಲ್ಲೆಲ್ಲ. ಅದನ್ನು ಈಗ ನಾನು ಕೂಡ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೋಬೇಕು, ನೋಡ್ತಿದ್ದೀರಲ್ವಾ ಟೈಮ್ ಅಂಡ್ ಡೇಟ್ ಗೊತ್ತಾಗ್ತಿಲ್ಲ ಅನಿಸುತ್ತೆ, ಬಟ್ ಸರಿಯಾಗಿ ಕ್ಲಾರಿಟಿ ಸಿಗ್ತಿಲ್ಲ ಯಾವತ್ತಿದೆ ಅಂತ. ಸೊ ಬಿಲ್ ನೋಡ್ಬೋದು 352 ಆಗಿದೆ. ಸೊ 352ಗೆ 2 ವಾರಕ್ಕಾಗಷ್ಟು ತರಕಾರಿ, ಅದರ ಜೊತೆಗೆ ನಾನು ಏನು ಹಾಲು ಎಲ್ಲ ತೊಗೊಂಡಿದ್ದೆಲ್ಲ ಹಾಲು ಮೊಸರು ಅವೆಲ್ಲ ಸೇರಿಸಿ ಅಷ್ಟಾಗಿರೋದು, ಹಾಲು ಮೊಸರು ಮತ್ತು ರಸ್ಕಿ ಕೂಡ ಅಷ್ಟೇ. ಅಂದರೆ ಅವ್ರದೇ ಪಕ್ಕದಲ್ಲೇ ತರಕಾರಿ ಅಂಗಡಿ ಪಕ್ಕದಲ್ಲೇ ಬೇಕ್ರಿನೂ ಇದೆ, ಸೊ ಎಲ್ಲ ಒಟ್ಟಿಗೆ ಹಾಕಿದ್ದಾರೆ. ಅದಾದಮೇಲೆ ಫ್ರೆಂಡ್ಸ್, ನಾನು ತರಕಾರಿ ಎಲ್ಲ ವಾಶ್ ಮಾಡಿ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟಿದ್ದೆ, ಆಮೇಲೆ ಪಾತ್ರೆಗಳು ಸ್ವಲ್ಪ ಇತ್ತು ಅದೆಲ್ಲ ವಾಶ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಪಾತ್ರೆಗಳು ಇತ್ತು, ಅಂದರೆ ನಿನ್ನೆ ನೈಟು ನನಗೆ ವಾಶ್ ಮಾಡೋಕ್ಕಾಗಲಿಲ್ಲ, ಸ್ಯಾಟರ್ಡೆ ನೈಟು ತುಂಬ ಸುಸ್ತಾಗಿತ್ತು. ಸೊ ಬೆಳಗ್ಗೆ ಹೇಗಿದ್ರು ಲೀವ್ ಇದೆ, ವಾಶ್ ಮಾಡ್ಕೊಳ್ಳೋಣ ಅಂತ ನಾನು ನೈಟ್ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಬೆಳಗ್ಗೆ ಇದ್ದು ಎಲ್ಲ ವಾಶ್ ಮಾಡ್ತಿದ್ದೀನಿ ಇವಾಗ, ನೋಡ್ತಿದ್ರಲ್ಲ
ಸೊ ಫ್ರೆಂಡ್ಸ್ ತುಂಬ ಚೆನ್ನಾಗಿ ವ್ಲಾಗ್ ಮಾಡೋಣ ಅಂದ್ಕೊಳ್ತೀನಿ, ಟೈಮೇ ಸಾಕಾಗ್ತಿಲ್ಲ ಏನಕ್ಕೂ. ಸೊ ಅದಕ್ಕೆ ಸ್ವಲ್ಪ ದಿನದಲ್ಲಿ ಬಿಟ್ಟು ಬಿಟ್ಟು ವ್ಲಾಗ್ಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್ ನನ್ನ ಚಾನಲ್ಗೆ. ಡೈಲಿ ವ್ಲಾಗ್ಸ್ ಅಂತೂ ತುಂಬಾ ಕಷ್ಟ ಆಗ್ತಿದೆ ಮಾಡೋದಕ್ಕೆ. ನೀವೇ ನೋಡ್ತಿರ್ಬೋದು, ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡು, ಈಗಂತೂ ಟೈಮಿಂಗ್ಸ್ 8:30 ಆಗಿಬಿಟ್ಟಿದೆ. 8:30 ಅಷ್ಟೊತ್ತಿಗೆ ಎಲ್ಲ ಮಾಡ್ಕೊಂಡು ಬರಬೇಕು. ಮತ್ತು ಮನೆಗೆ ಹೋಗೋಷ್ಟೊತ್ತಿಗೆ 6:00 ಆಗುತ್ತೆ ಈವ್ನಿಂಗು. ಮತ್ತು 6:00 ಆದಮೇಲೆ ಅದೇ ರೂಟೀನು. ಮತ್ತು ವ್ಲಾಗು ಸ್ಟಾರ್ಟ್ ರೆಕಾರ್ಡ್ ಮಾಡೋಕ್ಕಾಗ್ತಿಲ್ಲ. ಕೆಲಸಗಳು ಕಂಪ್ಲೀಟ್ ಮಾಡಿ ಒಂದಿನಕ್ಕೆ ಏನೇನು ಕೆಲಸ ಇರುತ್ತೆ ಅದೆಲ್ಲ ಕಂಪ್ಲೀಟ್ ಮಾಡಬೇಕಲ್ವ, ಯಾವುದು ಪೆಂಡಿಂಗ್ ಆಗಬಾರ್ದು ಅಂತ. ವ್ಲಾಗ್ಸ್ ಅಷ್ಟೊಂದು ರೆಕಾರ್ಡ್ ಮಾಡ್ತಿಲ್ಲ. ಯಾವಾಗ ಯಾವಾಗ ಟೈಮ್ ಸಿಗುತ್ತೋ ಆವಾಗಂತೂ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಅದಾದಮೇಲೆ ನೆಕ್ಸ್ಟು ಬಟ್ಟೆ ಸ್ವಲ್ಪ ನೆನೆಸಿಟ್ಟಿದ್ದೆ, ಬಟ್ಟೆನೂ ವಾಶ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಏನಂತಂದರೆ ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಆಮೇಲೆ ಅಡುಗೆ ಮಾಡ್ಕೊಳಕ್ಕೆ ಹೋದರೆ ಏನು ಕೆಲಸನೂ ಪೆಂಡಿಂಗ್ ಇರೋದಿಲ್ಲ. ಅದಕ್ಕೋಸ್ಕರ ಫಸ್ಟು ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟು ನೆಕ್ಸ್ಟು ಬಟ್ಟೆ ಹೋಗ್ತೀನಿ. ಬಟ್ಟೆ ಕೂಡ ಎಲ್ಲ ನೀಟಾಗಿ ವಾಶ್ ಮಾಡಿ ಹಾಕ್ಬಿಡ್ತೀನಿ ಫಸ್ಟು, ಆಮೇಲೆ ನಿಧಾನಕ್ಕೆ ಬೇಕಾದರೆ ಅಡುಗೆ ಮಾಡ್ಕೋಬೋದು. ಇವಾಗ ನಾನು ಹೀಗೆ ಬಟ್ಟೆ ಒಗೆಯೋದು ಕೈಯಲ್ಲೇ. ನೀವು ಇದಕ್ಕೆ ಮುಂಚೆ ತುಂಬ ವೀಡಿಯೋಸಲ್ಲಿ ನೋಡಿರ್ತೀರಾ, ವಾಷಿಂಗ್ ಮಿಷಿನ್ ಎಲ್ಲ ಏನಿಲ್ಲ, ಮಾಮೂಲಾಗಿ ಕೈಯಲ್ಲೇ ಬಟ್ಟೆ ವಾಶ್ ಮಾಡೋದು. ನೀವು ಗೊತ್ತಿಲ್ಲ ವಾಷಿಂಗ್ ಮಿಷಿನಲ್ಲಿ ಗೊತ್ತಿಲ್ಲ ಕೈಯಲ್ಲಿ ವಾಶ್ ಮಾಡಿನ ಅಭ್ಯಾಸ. ಇನ್ನೊಂದೇನಂದರೆ ನಾವು ವಾಷಿಂಗ್ ಮಿಷಿನ್ ತೊಗೊಂಡು ಸಹ ನಮ್ಮ ಮನೆ ಹತ್ರ ಅದನ್ನು ಹಾಕೋದಕ್ಕೆ ಜಾಗ ಇಲ್ಲ. ಸೊ ಕೈಯಲ್ಲೇ ಒಂದು ಎಕ್ಸಸೈಸ್ ಆಗುತ್ತೆ ನಮಗೂ ವಾಶ್ ಮಾಡಾಕಿದ್ರೆ. ಎಲ್ಲ ನೀಟಾಗಿ ವಾಶ್ ಮಾಡಿದ್ದಾಯಿತು. ವಾಶ್ ಮಾಡಿ ಎಲ್ಲ ಒಣಗಿ ಕೂಡ ಹಾಕಿದ್ದೀನಿ, ನೋಡ್ತಿದ್ದೀರಲ್ಲ. ಸೊ ಒಂದು ಕಡೆಯಿಂದ ಮ್ಯಾಟ್ಗಳಿಂದ ಹಿಡಿದು ಕೈ ಒರೆಸೋ ಬಟ್ಟೆಗಳು ಎಲ್ಲ ಬಟ್ಟೆಗಳನ್ನು ನೀಟಾಗೆಲ್ಲ ವಾಶ್ ಮಾಡಿಬಿಟ್ಟಿದ್ದೀನಿ. ಇವಾಗ ಈ ರೀತಿ ಕಾಣ್ತಿದೆ ಮನೆ ಸುತ್ತಮುತ್ತ ಎಲ್ಲ, ನೀವು ನೋಡ್ತಿದ್ದೀರಾ. ಈವನ್ ನನ್ನ ಸ್ಟೆಪ್ಸು ಕೂಡ ಇವತ್ತು ನಾನು ಕ್ಲೀನ್ ಮಾಡಿದೆ, ಸ್ಟೆಪ್ಸನ್ನು ಎಲ್ಲ ಗುಡಿಸಿ ಒರೆಸಿದೆ. ಸೊ ಎಲ್ಲ ಕ್ಲೀನ್ ಆಗಿದೆ. ಈಗ ನೆಕ್ಸ್ಟ್ ಏನಿದ್ರು ಲಂಚ್ ಪ್ರಿಪೇರ್ ಮಾಡಬೇಕು ಫ್ರೆಂಡ್ಸ್. ಲಂಚ್ಗೆ ಇವತ್ತು ನಾನು ಹಬ್ಬದ ನಮ್ಮನೇಲಿ ಚಿಕನ್ನು ಮಟನ್ಗೆಲ್ಲ ಏನು ಬೇಡ ಇವತ್ತು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಇವತ್ತು ಚಿಕನ್ ಮಟನ್ ಏನು ಪ್ರಿಫರ್ ಮಾಡಿಲ್ಲ. ಹಬ್ಬದ ಅಡುಗೆ ಮಾಡಬೇಕು ಅಂತ ಕೇಳಿದರು. ಸೊ ಎಷ್ಟೊತ್ತು ಮಾಡಬೇಕು ಬೇಗ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಹಬ್ಬದ ಅಡುಗೆನೆ ಮಾಡಿದ್ದೆ ಇವತ್ತು. ಇನ್ನೊಂದು ನನಗೂ ಒಂದು ಗಿಫ್ಟ್ ಸಿಕ್ಕಿದ್ದಕ್ಕೆ ಖುಷಿಗೆ. ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ನಾನು ಹಬ್ಬದ ಅಡುಗೆನೆ ಮಾಡಿದ್ದೆ ಅಂತ ಹೇಳ್ಬೋದು. ಏನಂದರೆ ಹೋಳಿಗೆ ಮಾಡಿದ್ದೆ, ಹೋಳಿಗೆ ಮಾಡಿ ಅದರ ಜೊತೆಗೆ ಹೋಳಿಗೆ ರಸ ಇದು. ನಾನು ಯಾವುದೇ ರೆಸಿಪಿ ನಾನು ಶೂಟ್ ಮಾಡೋಕ್ಕಾಗಲಿಲ್ಲ, ತುಂಬ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅಡುಗೆ ಎಲ್ಲ ಮಾಡಾದಮೇಲೆ ಎಲ್ಲರಿಗೂ ತೋರಿಸೋಣ ಅಂತ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಇದು ಹಸಿ ಅವರೆಕಾಳು ಸಾರು, ಹಬ್ಬ ಸಾಂಬಾರ್ ಅಂತಲೇ ಕರೀತಾರೆ. ಅದ್ರ ಜೊತೆಗೆ ವಡೆ, ಕೋಸಂಬರಿ, ಹಪ್ಪಳ ಮತ್ತು ರೈಸ್ ಮಾಡಿದ್ದೆ, ನೋಡ್ತಿದ್ದೀರಲ್ಲ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು. ರೆಸಿಪೀಸ್ ಎಲ್ಲನೂ ಯಾವುದೂ ಕೆಡಲಿಲ್ಲ, ಯಾವುದು ಉಪ್ಪು ಜಾಸ್ತಿ ಖಾರ ಜಾಸ್ತಿ ಅಂತ ಯಾವುದೂ ಇರಲಿಲ್ಲ. ಎಲ್ಲ ತುಂಬ ಚೆನ್ನಾಗಾಗಿತ್ತು ರೆಸಿಪೀಸ್ ಎಲ್ಲನೂ. ತುಂಬ ಖುಷಿಯಾಯಿತು ನನಗೂ. ಸೊ ಒಂದು ಗಿಫ್ಟ್ ಸಿಕ್ಕಿದ ಖುಷಿಯಾಗಿ ನಾನು ಮಾಡಿದ್ದೆ. ಸೊ ಎಲ್ಲರೂ ತಿಂದ್ವಿ. ಮಧ್ಯಾಹ್ನ ಒಂದು 2:30 ಅಷ್ಟೊತ್ತಿಗೆ ಎಲ್ಲರಿಗೂ ನಮ್ಮದು ಊಟ ಆಗಿತ್ತು ಫ್ರೆಂಡ್ಸ್. ಊಟ ಆಗಿ ಹಾಗೆ ರೆಸ್ಟ್ ಮಾಡ್ತಿದ್ವಿ. ಸೊ ಒಂದು 4:30 ಹಾಗೆ ನಮಗೂ ನ್ಯೂಸಲ್ಲಿ ನೋಡಿದ್ದು, ಚಿರು ಸರ್ಜ ಅವ್ರಿಗೆ ಈ ಥರ ಆಯಿತು ಅಂತ ಕೇಳಿ ತುಂಬಾ ಬೇಜಾರಾಯಿತು. ನಂಬಕ್ಕೆ ಆಗಲಿಲ್ಲ ಫಸ್ಟು ಸ್ಟಾರ್ಟಿಂಗ್ ಅಂತೂ. ಇಷ್ಟು ಚಿಕ್ಕ ವಯಸ್ಸಿಗೆ ದೇವ್ರ ಈ ಥರ ಮಾಡಿಬಿಟ್ರಲ್ಲ ಅಂತ ತುಂಬಾ ಬೇಜಾರಾಯಿತು. ನಿಜಕ್ಕೂ ಒಂದೊಂದು ಟೈಮು ವಿಧಿ ಅಂತ ಎಷ್ಟು ಕ್ರೂರಿ ಅಂತಂದರೆ ಯಾವ ಥರ ಆಟ ಆಡಿಸ್ಬಿಡುತ್ತೆ. ಏನು ನಾವು ಅಂದ್ಕೊಳ್ಬೋದು ತುಂಬ ನಮಗೇನು ಪ್ರಾಬ್ಲಮ್ಮೇ ಇರಲ್ಲಪ್ಪ, ಸಾಯೋದು ಯಾವಾಗಲೋ ಬಿಡು ಅಂತ, ಆ ಥರ ಎಲ್ಲ ಇಲ್ಲ ಫ್ರೆಂಡ್ಸ್. ಇವ್ರು ಸಾವು ನಿಜಕ್ಕೂ ಎಲ್ಲರಿಗೂ ಒಂದು ಪಾಠನೇ ಕಲಿಸು ಅಂತ ಹೇಳ್ಬೋದು. ಅವರು ಅಂದ್ಕೊಂಡೇ ಇರಲಿಲ್ಲ, ಯಾರು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ರೀತಿ ಆಗುತ್ತೆ ಅಂತ. ನಮಗೆ ಎಷ್ಟು ಬೇಜಾರಾಯಿತು ಅಂದರೆ ಮೇಘನ ಅವರು ಇನ್ನೆಷ್ಟು ನೋವು ತಿಂತಿರ್ತಾರೆ ಅವರು. ನಾವೇ ಎಷ್ಟು ಅವ್ರನ್ನ ನೋಡಿ ನೋಡಿ ನಮಗೂ ಅಳು, ನಾನಂತೂ ಎಷ್ಟು ಹತ್ಬಿಟ್ಟನೋ ಗೊತ್ತಿಲ್ಲ ಅವ್ರನ್ನ ನೋಡಿ. ನಾವೇ ಅಷ್ಟು ತಡಿಯೋಕ್ಕಾಗ್ತಿಲ್ಲ, ಇನ್ನು ಅವರು ಹೇಗೆ ಅದನ್ನೆಲ್ಲ ಫೇಸ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ದೇವರು ಅವ್ರಿಗೆ ಅವ್ರ ಕುಟುಂಬಕ್ಕೆ ಆ ನೋವನ್ನ ತಡ್ಕೊಳ್ಳೋಷ್ಟು ಶಕ್ತಿ ಕೊಡಲಿ ಅಂತಷ್ಟೇ ಕೇಳ್ಕೊಳಕ್ಕೆ ಸಾಧ್ಯ.